जयति हरेरचिन्त्या सर्वदेवैकवन्द्या परमगुरुरभीष्टा वाप्तिदस्तज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः जयत्यजोऽखण्डगुणोरुमण्डलः सदोदितो ज्ञानमरीचिमालि स्वभक्तहार्दोच्चतमो निहन्ता व्यासावतारो हरिरात्मभास्करः जयत्यजोऽक्षीणसुखात्मबिम्ब स्वैश्वर्यकान्तिप्रततसदोदितः स्वभक्तसन्तापदुरिष्टहन्ता रामावतारो हरिरीशचन्द्रमहाजैत्यसङ्ख्योरुबलाम्बुपूरो गुणोच्चरत्नाकरात्मवैभव सदा सदात्मज्ञनदीभिराप्यः कृष्णावतारो हरिरेकसागरः यदितं तव भक्तानाम् अस्माकं नृहरे हरे तदाशुकार्यं कार्यज्ञप्रलयर्कायुतप्रभ हरिकथामृतसार गुरुगळ करुणदिन्दा पणितु पेळुवे ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಂಸಾರದಲ್ಲಿ ಭೋಜನ ಸಂಧಿಯಲ್ಲಿ 11 ಪದ್ಯಗಳಾಯಿತು. 12ನೇ ಪದ್ಯ ಹೀಗಿದೆ. ಈ ಪದ್ಯ ಈ ಪರಿಯಲರಿದುಂಬನರ ನಿತ್ಯೋಪವಾಸಿ ನಿರ್ಮಯನು ನಿಶ್ ಪಾಪಿ ಮಾತು ಯಜ್ಞಗಳಾಚರಿಸಿದವನು ಪೋಪುದಿಪ್ಪುದು ಬಪ್ಪುದೆಲ್ಲರ ಮಾಪತಿಗದಿಷ್ಠಾನವೆನಲು ಕೃ ಪಾಪಯೋನಿಧಿ ಮಾತನಾಲಿಸುವನು ಜನನಿಯಂತೆ ಮಾತನಾಲಿಸುವನು ಜನನಿಯಂತೆ ತಾಯಿಯಂತೆ ನಮ್ಮ ಮಾತನ್ನ ಸ್ವೀಕಾರ ಮಾಡ್ತಾನ ನಮ್ಗೆ ಒಲಿತಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಪರಿಯಲರಿದುಂಬ ಈ ರೀತಿಯಿಂದ ಇಷ್ಟು ತನಕ ಹೇಳಿದ ರೀತಿಯಿಂದ ಯಾರು ಊಟ ಮಾಡ್ತಾರೋ ಅವರು ನಿತ್ಯ ಉಪವಾಸಿಯು ನಿರಾಮಯ ರೋಗ ಇಲ್ಲದವನಾಗಿಯೂ ನಿಷ್ಪಾಪಿಯಾಗಿಯೂ ಪಾಪರಹಿತನಾಗಿ ನಿತ್ಯವೂ ಮಹಾಯಜ್ಞ ಮಹಾಸುಯಜ್ಞ ವಿಶೇಷ ಮಹತ್ತರ ಯಜ್ಞಗಳನ್ನಾಚರಿಸುವುದನಾಗ್ತಾನಂತೆ. ಈ ರೀತಿಯಿಂದ ನಾವು ಭೋಜನವನ್ನು ಮಾಡಿದ್ದಾಗೆ ಪೋಪುದು ಇಪ್ಪದು ಬಪ್ಪುದು ಅಂದ್ರೆ ಹಿಂದೆ ಏನೇನೆಲ್ಲ ಹೋಯ್ತೋ ಇವಾಗ ಏನೇನೆಲ್ಲ ಇರುತ್ತೋ ಮುಂದೆ ಏನೇನೆಲ್ಲ ಬರುತ್ತೋ ಅದು ಎಲ್ಲವೂ ರಮಾಪತಿ ನಾರಾಯಣನ ಒಂದು ಅಧೀನವಾಗಿದೆ. ಅಧಿಷ್ಠಾನ ಅಂದ್ರೆ ಅವನ ಅಧೀನವಾಗಿದೆ ಅಂತ ನಾವು ತಿಳಿಯುತ್ತಾ ದೇವರನ್ನ ಚಿಂತನೆ ಮಾಡುತ್ತಾ ನಾವು ಊಟ ಮಾಡಿದ್ರೆ ಇದು ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಒಳಗಿನ ಅರ್ಥವನ್ನ ನೋಡಿದಾಗ ಈ ಪರಿ ಅಂತ ಈ ರೀತಿಯಾಗಿ ಅಂದ್ರೆ ಇಷ್ಟು ತನಕ ಹೇಳಿದ್ ಅಂದ್ರೆ ಹಿಂದಿನ ಪದ್ಯದಲ್ಲಿ ಹೇಳಿರುವಂತ ಎರಡು ರೂಪಗಳು ಅಂತೂ ಸ್ವೀಕಾರ ಅಥವಾ 11 ಪದ್ಯಗಳಲ್ಲಿ ಹೇಳಿಕೊಟ್ಟ ರೀತಿಯಿಂದ ಜ್ಞಾನದಿಂದ ಈ ತಿಳುವಳಿಕೆಯಿಂದ ಊಟ ಮಾಡಿದ್ರೆ ಅದು ಒಂದು ಭೋಜನವೇ ಒಂದು ಯಜ್ಞ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಈ ಪರಿಯಲರಿದು ಉಂಬ ಹೇಳಿದಂತೆ ಈ ಇಷ್ಟು ತನಕ ಊಟ ಮಾಡುವಾಗ ಏನು ಚಿಂತನೆ ಮಾಡಬೇಕು ಅಂದ್ರೆ ಎರಡು ವಿಷಯಗಳು. ಒಂದು ನಾವು ಊಟ ಮಾಡುವಂತ ನಾವು ನಮ್ಮ ತಟ್ಟೆಯಲ್ಲಿ ಇರುವಂತ ಭೋಜನ ವಸ್ತುಗಳು. ಎರಡೇ ಇಲ್ಲಿ ಇದು ಮಾಡುವಂತ ಈ ಕ್ರಿಯೆ ವ್ಯಾಪಾರ ಊಟ ಮಾಡೋದು ಎಂಬ ಊಟದ ಕ್ರಿಯೆ. ಇದನ್ನ ನಾವು ಹೇಗೆ ಮಾಡಬೇಕು ಅಂದ್ರೆ ಆ ಭಗವಂತನ ಚಿಂತನೆ ಎಲ್ಲ ಕಡೆನು ಹೇಗೆ ಹಿಂದೆ ಹೇಳಿದ್ದಂತೆ ಈ ತಟ್ಟೆಯಲ್ಲಿ ಇರುವಂತ ಏನೇನು ಬಡಿಸಿದ್ದಾರೋ ಬೇಸಿಕಲಿ ಅನ್ನ ನೀರು ಇದು ಇದರಲ್ಲಿ ನಿಂತು ದೇವರು ನಮಗೆ ತೃಪ್ತಿಯನ್ನ ನೀಡುವ ಶಕ್ತಿ. ನಮಗೆ ತೃಪ್ತಿ ಕೊಡಬೇಕು ಅಂದ್ರೆ ಆ ತೃಪ್ತಿಯನ್ನ ನೀಡುವ ಆ ಶಕ್ತಿ ಸಾಮರ್ಥ್ಯ ಆ ಪದಾರ್ಥಗಳಲ್ಲಿ ಇದೆ ಅಂತ ಚಿಂತನೆ. ಹೇಗಿದ ಹೇಗೆ ಮಾಡ್ತಾನ ಹೇಗೆ ಬಂತು ಅದಲ್ಲಿ ಪದಾರ್ಥದಲ್ಲಿ ಅಂದ್ರೆ ಅನಿರುದ್ಧ ನಾರಾಯಣ ರೂಪದಿಂದ ಆ ಒಂದು ತೃಪ್ತಿ ನೀಡುವ ಶಕ್ತಿಯಾಗಿ ಅನ್ನ ನೀರು ಇತ್ಯಾದಿ ಎಲ್ಲದಲ್ಲಿನೂ ಇದ್ದಾನೆ. ಆಮೇಲೆ ನಮ್ಮಲ್ಲಿ ನಾವು ಊಟ ಮಾಡ್ತೀವಿ ನಮ್ಮಲ್ಲಿ ಭೋಕ್ತೃಗಳು ಅಂತ ಇಲ್ಲಿ ಭೋಜನ ಶಕ್ತಿ ಇರಬೇಕಲ್ಲ ಆ ಒಂದು ಭೋಜನ ಮಾಡುವ ಶಕ್ತಿ ಹಲ್ಲಿನಿಂದ ನಾಲಿಗೆಯಿಂದ ಹೊಟ್ಟೆ ಗಂಟೆ ಎಲ್ಲ ಇನ್ಬಿಟ್ವೀನ್ ಎಲ್ಲ ಆ ಒಂದು ಭೋಜನ ಶಕ್ತಿ ಜೀರ್ಣ ಮಾಡಿಕೊಳ್ಳುವಂತಹ ಶಕ್ತಿ ಒಳಗಿಂದ ಇರಬೇಕು. ಸೊ ಆ ರೂಪ ಅಲ್ಲಿ ಯಾರಿದ್ದಾರೆ ಅಂದ್ರೆ ಸಂಕರ್ಷನ ಪ್ರದ್ಯುಮ್ನ ರೂಪದಿಂದ ಇದ್ದಾನೆ ಅಂತ
ಸ್ಥೂಲವಾಗಿ ನಾವು ಚಿಂತನೆ ಮಾಡಿದ್ರು ಇದು ಒಂದು ಯಜ್ಞ ಆಗತ್ತ. ಭೋಜನ ಅಂಬೋದು ಬರೀ ಹೊಟ್ಟೆ ಅಡಿಗೆ ಆಗಿಲ್ಲ, ಇದು ಒಂದು ಯಜ್ಞ ಆಗತ್ತ. ಅಂದ್ರೆ ಒಳಗೆ ಹೋಗುವಾಗ ಅಲ್ಲಿ ಜಾಗೆ ಕೊಟ್ಟು ಅವಕಾಶ ಕೊಟ್ಟು ವಾಸುದೇವ ಮಾಡಿ ನಮಗೆ ಕೊನೆಯಲ್ಲಿ ಈ ಜೀವಕ್ಕೆ ಸಂತೋಷ ಕೊಡ್ತಾನ. ದೇಹ ವೃದ್ಧಿ ಆಗತ್ತೆ, ಎಲ್ಲ ಸಾಧನೆಗಳು ಆಗತ್ತೆ, ಇಲ್ಲಿ ನಾರಾಯಣ ಮಾಡ್ತಾನೆ. ಸೊ ಈ ಐದು ರೂಪಗಳ ಐದು ಬೆರಳುಗಳಿಂದ ಅನ್ನವನ್ನ ಕಲಸಿ ಕೈಯಿಂದ ಊಟ ಮಾಡ್ತೀವಲ್ಲ, ಸೊ ಹೀಗೆ ಇದು ನಮಗೆ ನೆನಪು ಕೊಡಬೇಕು. ಐದು ಬೆರಳುಗಳನ್ನ ನೋಡುವಾಗ ಈ ನೆನಪು ನಮಗೆ ಬರಬೇಕು. ಐದು ರೂಪದಿಂದ ಇದ್ದು ದೇವರು ಇದನ್ನ ಮಾಡಿಸ್ತಾರೆ. ಒಮ್ಮೆ ಇಷ್ಟು ಒಂದು ಡೀಟೇಲ್ಸ್ ಹೇಳಬೇಕು ಅಂತಿಲ್ಲ. ಮನಸ್ಸು ಅಂಬೋದು ಅತೀ ಶೀಘ್ರವಾಗಿ ಓಡುವಂಥದ್ದು. ಐದು ಬೆರಳುಗಳನ್ನು ನೋಡಿದಾಗ ಐದು ರೂಪಗಳು ನೆನಪು ಹಾಗೆ ಫ್ಲಾಶ್ ಆಗತ್ತೆ ಮನಸ್ಸಲ್ಲಿ. ಆದರೂ ಸಾಕು, ಇದು ಭೋಜನ ಯಜ್ಞ ಆಗತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಊಟ ಮಾಡಿದ್ದೆ. ಸೊ ಒಳಗೆ ಹೋಗಿ ಅಷ್ಟು ಮಾತ್ರ ಅಲ್ಲ, ಒಳಗೆ ಹೋಗಿ ದೇವರು ಏನು ಮಾಡ್ತಾನೆ, ಜಠರಾಗ್ನಿಯನ್ನು ಮುಟ್ಟತ್ತ. ಆ ಜಠರಾಗ್ನಿಯಲ್ಲಿನೂ ಇವನೇ ಇದ್ದ. ಅಂದ್ರೆ ಈ ಪದಾರ್ಥಗಳು ಏನೇ, ಒಳಗೆ ಒಂದು ಅಗ್ನಿ ಇರತ್ತಂತ, ಆ ಒಂದು ಹಶ್ವೆ ಎಂಬೋ ಒಂದು ಅಗ್ನಿ ಉರಿಯತ್ತಾ ಇರತ್ತಲ್ಲ, ಆ ಅಗ್ನಿಗೆ ಇದು ನಾವು ಬಾಯಿಂದ ಹಾಕಿದ ಎಲ್ಲವೂ ಒಳಗೆ ಹೋಗಿ ಆಹುತಿ ಆಗತ್ತೆ, ಅದು ಒಳಗೆ ಹೋಗತ್ತೆ. ಸೊ ಈ ಪದಾರ್ಥ ಒಳಗೆ ಹೋಗುವಂತ ಅನ್ನ ನೀರು ಇತ್ಯಾದಿಗಳಲ್ಲಿನೂ ದೇವರ ರೂಪಗಳು ಇದೆ ನೋಡಿದ್ದೀವಿ. ಯಾವ್ಯಾವ ರೂಪಗಳು, ವಾಸುದೇವನು ಅನ್ನದೋಳು ಅಂತ. ಸೊ ಈ ರೂಪಗಳು ಇದೆ, ಅನದರ್ ಸೆಟ್ ಆಫ್ ರೂಪಗಳು. ಇಲ್ಲಿನೂ ದೇವರಿದ್ದು ಅವನೇ. ಆಮೇಲೆ ಅದನ್ನ ಜೀರ್ಣ ಮಾಡಿಕೊಳ್ಳುವನು ಪ್ರದ್ಯುಮ್ನ ರೂಪದಿಂದ ಬೆಂಕಿಯಾಗ ಒಳಗೆ ಭೋಕ್ತೃಗಳ ಒಳಗೆ ನಮ್ಮ ಒಳಗೆ ಅದು ಪ್ರದ್ಯುಮ್ನ ರೂಪದಿಂದ ಅವನೇ ಸ್ವೀಕಾರ ಮಾಡಿ ಸಂಕರ್ಷಣ ರೂಪದಿಂದ ಎಲ್ಲ ಕಡೆನೂ ಆ ಶಕ್ತಿಯನ್ನ, ಯಾವ ಒಂದೇ ಶಕ್ತಿ ಇಲ್ಲ, ಕಣ್ಣಿಗೆ ಬೇಕಾದ ಶಕ್ತಿ, ನೋಡುವ ಶಕ್ತಿ, ಕಿವಿಗೆ ಕೇಳುವ ಶಕ್ತಿ, ಮನಸ್ಸಿಗೆ ಇದನ್ನ ಕೊಟ್ಟ ದೇವರನ್ನ ಚಿಂತನೆ ಮಾಡುವಂತ ಮನಸ್ಸು, ಬುದ್ಧಿ. ಆ ಬುದ್ಧಿಯಲ್ಲಿ ಇದು ದೇವರು ಕೊಟ್ಟಿದ್ದಾನೆ, ಹೊರಗಿಂದ ಕೊಟ್ಟಿದ್ದಾನೆ, ಒಳಗೆ ಪಚನ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಅಂತ ಆ ಕೃತಜ್ಞತೆ ಭಾವನೆ ಮನಸ್ಸಿಗೆ ಬರುವಂತ ಆ ಶಕ್ತಿಯು ಇವನೇ ಕೊಡ್ತಾನೆ. ಸೊ ಹೀಗೆ ಒಂದೊಂದು ಇದಕ್ಕೇನು ಅವನು ಕೊಡ್ತಾ ಇದ್ದಾನೆ. ಇದು ಏನಾಗತ್ತ, ಬರೀ ಈ ಕಣ್ಣು ಕಿವಿ ಮೂಗು ಇದು ಮಾತ್ರ ಅಲ್ಲ, ದೇಹದಲ್ಲಿ ಇರುವಂತ 72,000 ನಾಡಿಗಳಲ್ಲಿನೂ ಹರಿಯುತ್ತಂತ. ಸೊ ಏನಾಗತ್ತೆ ಇಲ್ಲಿ, ಇದಕ್ಕೆ ಯಾಕೆ ಭೋಜನ ಯಜ್ಞ ಅಷ್ಟು ಹೇಳ್ತಾರೆ ಅಂದ್ರೆ, ಎಲ್ಲ ಕಡೆ ಈ ಥಾಟ್ ಬಂದಾಗಿ ಐದು ರೂಪಗಳ ಚಿಂತನೆ ಸಾಕು. ಆರು ಎರಡು ರೂಪ ಅಂತಲೂ ಕೊಟ್ಟಿದ್ದಾರೆ. ಇಷ್ಟು ಇಷ್ಟು ಕಷ್ಟ ಇದೆಯಾ, ಊಟ ಮಾಡುವನಲ್ಲಿ ಊಟದ ಪದಾರ್ಥಗಳಲ್ಲಿ ಎರಡು ರೂಪಗಳು, ಆ ಖಂಡ ರೂಪ ಅಖಂಡ ರೂಪ, ಒಂದೊಂದು ಅಗಳು, ಒಂದೊಂದು ತುತ್ತು, ಒಂದು ಇಡೀ ಅನ್ನದ ರಾಶಿ, ಹೀಗೆ ದೇವರ ಚಿಂತನೆ. ಈ ಎರಡು ರೂಪಗಳು ಆಗಲಿ, ಐದು ರೂಪಗಳು ಆಗಲಿ, ಈ ರೀತಿಯಿಂದ ದೇವರ ಐದು ರೂಪಗಳು ಉತ್ತಮವಾದದ್ದು. ಐದು ರೂಪ ಇದೆಲ್ಲ ಚಿಂತನೆ ಮಾಡಿದಾಗ ಇದು ಭೋಜನ ಯಜ್ಞ ಅಂತ ಆಗತ್ತೆ. ಈ ಯಜ್ಞದಿಂದ ಏನಾಗತ್ತೆ, 72,000 ನಾಡಿಗಳಲ್ಲಿ ಹೋಗಿ ಅದು ಶುದ್ಧಿಯನ್ನ ಮಾಡತ್ತ. ಅಂದ್ರೆ ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂತ ಪಾಪ ಎಲ್ಲವೂ, ದಟ್ ಈಸ್ ದ ಕನೆಕ್ಷನ್. ನಾಡಿಗಳ ದ್ವಾರ ನಮಗೆ ಆ ಇಂದ್ರಿಯಗಳಿಗೆ, ದೇಹಕ್ಕೆ ರೋಗ ರುಜಿನ ಏನ್ ಬೇಕಾದ್ರೆ ಬರ್ಬೋದು, ಎಲ್ಲ ಮನಸ್ಸು ಎಲ್ಲೆಲ್ಲೋ ಹೋಗ್ಬೋದು, ಏನೇನ್ ಬೇಕಾದ್ರೆ ಆಗ್ಬೋದು. ಅದಕ್ಕೆ ಬೇಕಾದ ಪಾಪಗಳು ಇರತ್ತಲ್ಲಿ, ಆ ಪಾಪಗಳನ್ನೆಲ್ಲ ತೊಳೆದು ಬಿಡತ್ತ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ ಈ ಪರಿಯಲರಿದು ಉಂಬಾ, ಹೀಗೆ ಅಂದ್ರೆ ದೇವರ ಐದು ರೂಪಗಳು ಅಥವಾ ದೇವರ ಎರಡು ರೂಪಗಳು ಯಾವ ಬೇಕಾದ್ರೆ ತಗೊಳ್ಳಿ. ಸೊ ಹೀಗೆ ನಾವು ಚಿಂತನೆ ಮಾಡಿ ಅಂದ್ರೆ ಜ್ಞಾನದಿಂದ ಎಷ್ಟು ಗೊತ್ತಾಗತ್ತೆ, ಒಂದು ಗೋವಿಂದ ಅಂತ ಹೇಳುವಾಗಲೇ ಆ ಒಂದು ಫ್ಯೂ ಸೆಕೆಂಡ್ಸ್ಲಿ ಇದು ಮನಸ್ಸಲ್ಲಿ ಫ್ಲಾಶ್ ಆಗಬೇಕು. ಗೋವಿಂದ ಅಂತ ಹೇಳ್ತಾ ಹೇಳ್ತಾ ಫ್ಲಾಶ್ ಆದಾಗೆ ಅದನ್ನ ಬಾಯಲ್ಲಿ ಹಾಕೊಂಡಾಗ ಅದು ನಾವು ನೋಡ್ತೀವಿ ಹೋಮದಲ್ಲಿ ಆ ಅಗ್ನಿಯಲ್ಲಿ ಹವಿಸ್ಸನ್ನ ಹಾಕುವಾಗ ನೋಡ್ತೀವಿ, ಅಲ್ಲಿ ಆಚಾರ್ಯ ಮಾಡ್ತಾರೆ ಹವಿಸ್ಸನ್ನು ತುಪ್ಪ ಸಹಿತವಾಗಿ ಹವಿಸ್ಸನ್ನು ಹಾಕುವಾಗ ಮಂತ್ರಗಳನ್ನ ಹೇಳಿ ಹಾಕ್ತಾರೆ, ಹಾಳು ಹರಟೆ ಇಲ್ಲ ಅಲ್ಲಿ ಹಾಕ್ತಾರೆ. ಹಾಗೇನೆ ಇದು, ಹಾಗೆ ಇಲ್ಲಿ ನಾವೇ ಯಜಮಾನ, ನಾವೇ ಅದ್ದೂರಿ, ನಾವೇ ಪುರೋಹಿತರು, ನಾವೇ ಯಜಮಾನರು.
ಒಳಗೆ ಹಾಕ್ತಾ ಇದೆ. ಒಳಗೆ ಹಾಕುವಾಗ ಅಲ್ಲಿ ಅವರು ವೇದದಲ್ಲಿ ಹೇಳಿರುವಂತ ಮಂತ್ರಗಳನ್ನು ಹೇಳ್ತಾರೆ ನಮಗೆ ವೇದದಲ್ಲಿಯವಾಗಿ. ಇದು ಕೃಷ್ಣಾರಾಮ ಅನಿರುದ್ಧ ಪ್ರದ್ಯುಮ್ನ ವಾಸುದೇವ ನಾರಾಯಣ ಖಂಡರೂಪ ಅಖಂಡರೂಪ ವಾಸುದೇವ ಒಂದೊಂದು ಎಷ್ಟು ಎಷ್ಟು ನಮಗೆ ಚಿಂತನೆ ಬರುತ್ತೋ ಹೀಗೆ ಈ ದೇವರ ನಾಮ ಗೋವಿಂದ ಹುಟ್ಟಿ ರೂಪ ಅದೇ ಹೀಗೆ ನಾವು ಚಿಂತನೆ ಮಾಡಿದಾಗೆ ಅದು ಒಂದು ಯಜ್ಞ ಆಗತ್ತೆ. ಯಜ್ಞದಿಂದ ಏನು ಬರುತ್ತೆ? ಯಾಕೆ ಮಾಡ್ತೀವಿ ಯಜ್ಞ? ಅನೇಕ ರೀತಿಯಾದ ಯಜ್ಞಗಳನ್ನ ಮಾಡ್ತೀವಲ್ಲ, ಈ ದೋಷಕ್ಕೆ ಆ ದೋಷಕ್ಕೆ, ಒಂದೊಂದಿಗೆ ವಾಸ್ತುಗೆ, ಇದು ಒಂದು ನೂರು. ಯಾಕೆ ಪಾಪ ಅಂತ? ಪಾಪ ನಮಗೆ, ಪಾಪ ಮಾಡಿದ್ದೀವಿ, ಪಾಪ ಬರ್ಬೋದು, ಪಾಪದಿಂದ ಕಷ್ಟ ಬರುತ್ತೆ, ಅದು ನಿವಾರಣೆಗೆ ಮಾಡ್ತೀವಿ. ಇದು ಹಾಗೆ ಅಂತ ಹೇಳ್ತಾರೆ. ಹೀಗೆ ನಾವು ಊಟ ಮಾಡಿದಾಗ ಏನಾಗತ್ತೆ? ಈ ಪರಿಯಲರಿದು ಉಂಬ ನರ. ನರ ಅಂದ್ರೆ ನಾವೇ ಹುಟ್ಟು ಸಾಯುವಂತ ನಾವೇ ನರರು. ಸೊ ಈ ಪರಿಯಲರಿದು ಉಂಬ ನರ ನಿತ್ಯ ಉಪಾಸಿ ಆಗ್ತಾನೆ ಅಂತ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡುವಾಗ ಉಪಾಸಿ ನಿತ್ಯ, ಅದು ನಿತ್ಯ ಉಪಾಸನ. ಉಪಾಸಿ ಅಂದ್ರೆ ಉಪವಾಸ ಇದ್ದ, ದಿನಾಗ್ಲೂ ಉಪವಾಸ ಇದ್ರೆ ಎಷ್ಟು ಫಲವೋ ಅಷ್ಟು ಫಲ ಬಲತ್ತ ಅಂತ ಹೇಳ್ತಾ ಇದ್ದ. ಸೊ ನಿತ್ಯ ಉಪವಾಸಿ ಇದು ಏನಿದು, ಇನ್ನೇನ್ ವಿಶೇಷ? ಊಟ ಮಾಡ್ತಾ ಇದ್ದೀವಲ್ಲ, ಉಪವಾಸ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರ ನೋಡಿ, ಊಟ ಅಂದ್ರೆ ಏನಾಗತ್ತ? ಊಟ ಮಾಡುವಾಗ ಅದು ಹಿಂಸೆ ಆಗತ್ತೆ. ಯಾರಿಗೆ ಯಾವುದನ್ನ ತಿಂತೀವೋ ಅದಕ್ಕೆ ಹಿಂಸೆ ಆಗತ್ತೆ. ಯಾಕೆ ಅದಕ್ಕೆ ಏನ್ರಿ ಹಿಂಸೆ ಆಗತ್ತೆ? ಊಟ ಅನ್ನ ತಿಂಡಿಗೆ ಯಾಕೆ ಹಿಂಸೆ ಆಗತ್ತೆ ಅಂದ್ರೆ, ಜೀವ ಅನ್ನ ಊಟ ಮಾಡುವಾಗ ಅನ್ನ ಹೇಗೆ ಬೆಳೆದು ಬಂತಲ್ಲ, ಆ ಎಲ್ಲೆಲ್ಲಿ ಬೆಳವಣಿಗೆ ಇದೆಯೋ ಅಲ್ಲೆಲ್ಲ ಜೀವ ಇದೆ ಅಂತ ತಾನೆ ಅರ್ಥ. ಜೀವ ಆನೆಯಲ್ಲಿ ಇರುವಂತ ಜೀವ ದೊಡ್ಡ ಜೀವ, ಆ ಒಂದು ಹುಲ್ಲಲ್ಲಿ ಇರುವಂತ ಜೀವ ಚಿಕ್ಕ ಜೀವ ಜೀವ ಅಂತಲ್ಲ, ಇಲ್ಲ ಜೀವದ ಸೈಜ್ ಸೇಮ್. ಚತುರ್ಮುಖನ ಎಷ್ಟು ಜೀವದ ಸೈಸೋ ತೃಣವಾಗಿರುವಂತ ನಮ್ಮಂತವರಿಗೇನು ಅದೇ ಸೈಸೆ. ಕ್ವಾಲಿಟಿ ಜಾಸ್ತಿ, ಅದು ಬಲ್ಬ್ ಇರೋದಲ್ಲ, 20 ವಾಟ್ ಇರಬಹುದು, ಎಷ್ಟೆಷ್ಟು ಇರಬಹುದಲ್ಲ, ಹಾಗೆ ಸೈಜ್ ಇಸ್ ದ ಸೇಮ್ ಅಂತ ಹೇಳ್ತಾರೆ. ಜೀವದ ಅಂತ ಸೈಜ್ ಅಂದ್ರೆ ಏನು, ಅದು ಎಷ್ಟು ಚಿಕ್ಕದ ಎಷ್ಟು ಸಣ್ಣ ಪರಿಮಾಣದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಈ ಒಂದು ನಾವು ಊಟ ಮಾಡುವಂತ ಪ್ರತಿ ತರಕಾರಿಗಳು ಇರಬಹುದು, ಯಾವುದೇ ತಗೊಳ್ಳಿ, ಅನ್ನ ಭತ್ತ ಏನು ಈ ತಗೊಂಡ್ರೆ ಅಲ್ಲಿಲ್ಲ, ಅದು ಹೇಗೆ ಬಂತು ನಮಗೆ? ನಾವು ಬಂದು ಹೋಗಿ ಕಟಾವು ಮಾಡಿಲ್ಲ, ವಾಸ್ತವ ಇದ್ರು ಅದರಲ್ಲಿ ನಮಗೇನೋ ಪಾಲಿದೆ. ಆ ಗಿಡದಿಂದ ಆ ಒಂದು ಭತ್ತ ಇದು ಅದನ್ನ ಕಡಿಯೋದು, ಅದಕ್ಕೆ ಖಂಡಿನಿ ಅಂತ ಹೇಳ್ತಾರೆ. ಕಟಾಫ್ ಮಾಡ್ತಾರಲ್ಲ ಖಂಡಿನಿ, ಅದನ್ನೊಂದು ತೆಗಿತಾರೆ, ಔಷಧಿಗಳು ತೆಗಿತಾರೆ. ಆವಾಗ ಅಲ್ಲಿ ಇರುವಂತ ಜೀವ ವಿಯೋಗ ಆಗತ್ತೆ, ಅದನ್ನ ಬಿಟ್ಟು ಹೋಗತ್ತೆ, ಆ ದೇಹವನ್ನ ಬಿಟ್ಟು ಹೋಗ. ಅದೇ ತಾನೆ ಸಾವು ಅಂದ್ರೆ ಅದೇ ತಾನೆ, ದೇಹವನ್ನ ಬಿಟ್ಟು ಜೀವ ಹೋಗೋದೇ ಸಾವು. ಅಲ್ಲಿ ಇರುವಂತ ಜೀವ ಹೊರಡುವಂತೆ ಆಗತ್ತೆ ಅಂತ, ಅದಕ್ಕೆ ಒಂದು ಹಿಂಸೆ ಆಗತ್ತೆ ಗಿಡಗಳಿಗೆ. ಅದೇ ಹೇಳ್ತಾರೆ ನಾವು ತುಳಸಿಗೆಲ್ಲ ನೀರು ಹಾಕುವಾಗ ಪ್ರಾರ್ಥನೆ ಮಾಡಿ ಹೋಗ್ಬೇಕು, ನಮ್ಗೆ ನೋಡಿದನ್ನ ಅದಕ್ಕೆ ಭಯ ಆಗತ್ತಂತೆ, ನಾವು ಏನು ಅದಕ್ಕೆ ಹಾನಿ ಮಾಡ್ತೀವೋ ಅಂತ. ಸೊ ಹಾಗೆ ಒಂದೊಂದಕ್ಕೇನೋ ಲೈಫ್ ಇದೆ. ನಾವು ಯಾವ ಯಾರಿಗ ಗೊತ್ತು, ಹಿಂದೆ ಎಷ್ಟೋ ಜನ್ಮಗಳಲ್ಲಿ ನಮಗೇನೋ ಇಂಥ ಇಂಥ ಒಂದು ಜೀವ ಇಂಥ ಒಂದು ಇದರಲ್ಲಿ ನಮ್ಮ ನಮ್ಮ ಜೀವ ಅಲ್ಲಿನೂ ಇದ್ದಿರ್ಬೋದು ಅಲ್ವಾ? ಸೊ ಹಾಗೆ ಊಟ ಮಾಡುವುದು ಅಂಬೋದೇ ಹಿಂಸಾಕಾರಿ ಆಗತ್ತೆ ಅಂತ ಹೇಳ್ತಾರೆ. ಆ ಹಿಂಸೆ ಆಗತ್ತೆ ಅದಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಹಿಂಸೆ ಆಗತ್ತೆ ಅಂತ ನಾವು ಊಟ ಮಾಡದೆ ಇರ್ಲಕ್ಕಾಗತ್ತ? ಅದಕ್ಕೆ ಭಾಗವತದಲ್ಲಿ ಹೇಳುವಾಗ ಜೀವೋ ಜೀವಸ್ಯ ಜೀವನಂ ಅಂತ ಹೇಳ್ತಾರೆ. ಅಂದ್ರೆ ನಾನು ಬದುಕಬೇಕಂದ್ರೆ ಇನ್ನೊಂದು ಒಂದು ಚಿಕ್ಕ ವಸ್ತುವಿಗೆ, ಆ ಚಿಕ್ಕ ಪ್ರಾಣಿಗೆ ಅದನ್ನ ಹಿಂಸೆ ಮಾಡಿಯೇ ಬದುಕಬೇಕಾಗಿರತ್ತೆ. ಇದೇ ನಿಯಮವೂ ಹಾಗೆ, ಜೀವೋ ಜೀವಸ್ಯ ಜೀವನಂ. ನಾನು ಹುಲ್ಲು, ನಾನು ಏನು ಯಾವುದನ್ನ ತಿಂತೀವಿ ನಾವು ಪ್ರಾಣಿಗಳು, ಆ ಒಂದು ಈ ಸಸ್ಯಗಳಲ್ಲಿ ಇರುವಂತ ಪ್ರಾಣಶಕ್ತಿ ಅದನ್ನ ನಾವು ತಿಂತೀವಿ. ಆ ನಮ್ಮನ್ನ ನಮಗಿಂತ ದೊಡ್ಡವರು ಯಾರು ರಾಕ್ಷಸರು ಆ ಕಾಲದಲ್ಲಿ ಇದ್ರು ಅವರು ತಿಂತಾರೆ. ಸೊ ಹೀಗೆ ಒಂದೊಂದೊಂದೊಂದು ಸೈಕಲ್, ಫುಡ್ ಚೈನ್ ಸೈಕಲ್ ಇದು. ಇದು ಅನಿವಾರ್ಯ, ಬದುಕಲಿಕ್ಕೆ ಆಗಲೇಬೇಕು. ಇದ್ರೂ ಅಲ್ಲಿ ಹಿಂಸಾ ಇದೆ. ಇದಕ್ಕೆ ನಾವು ಏನ್ ಹೇಳ್ತೀವಿ, ಊಟ ಮಾಡೋದು ಅಂಬುದು ಅದು ಹಿಂಸೆ, ಪ್ರಾಣಿ ಹಿಂಸೆ ಆಗತ್ತೆ. ಅಹಿಂಸಾವಾದಿಗಳು ನಾವು ಪ್ರಾಣಿ ಹಿಂಸೆ ಮಾಡಲ್ಲ ಅಂತ ಹೀಗೆ ಕೂತ್ ಬಿಟ್ರೆ ಶ್ವಾಸ ಬಿಡ್ತೀವಲ್ಲ,
ಶ್ವಾಸದಲ್ಲಿ ಎಷ್ಟೆಷ್ಟೆಷ್ಟು ಪರಮಾಣುಗಳಲ್ಲಿ ಎಷ್ಟೆಷ್ಟು ಮೈಕ್ರೋ ಆರ್ಗನಿಸಮ್ಸ್ ಎಷ್ಟಿರುತ್ತೆ, ಅದಕ್ಕೆ ಹಾನಿ ಆಗತ್ತೆ ಅಂತ. ಶ್ವಾಸ ಮಾಡೋದೇನು ಇರ್ಲಿಕ್ಕಾಗತ್ತ? ಬದುಕಬೇಕಂದ್ರೆ ಶ್ವಾಸ ಮಾಡಬೇಕು, ಆ ನೀರು ತರಬೇಕು, ಅದಕ್ಕೆ ಏನೇನೆಲ್ಲ ಅದು ಹೇಳ್ತಾರೆ. ಇದು ತರುವಾಗ ಏನೇನೆಲ್ಲ ನಮ್ಗೆ ಆಗತ್ತೆ ಅಂತ ಹೇಳ್ತಾರೆ. ಖಂಡಿನಿ ಪೇಶಿನಿ ಅಂದ್ರೆ ಅದನ್ನ ನಾವು ತರುವಾಗ ಅದನ್ನ ಕಟಾವು ಮಾಡ್ತೀವಿ, ಆಮೇಲೆ ನೀರು ತರ್ತೀವಿ. ನೀರು ತರುವಾದ ಉದುಕುಂಬಿಡಿ, ಆ ಒಂದು ನೀರು ತರುವಾಗ ಅಲ್ಲಿ ಇಲ್ಲಿ ಚಿಕ್ಕ 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 ಲೈಫ್ ಅದು ಚಂದ ಕುದಿಸ್ತೀವಿ, ಎಲ್ಲ ಬ್ಯಾಕ್ಟೀರಿಯಾ ಇದೆಲ್ಲ ಹೋಗಬೇಕು ಅಂತ. ಇಲ್ಲ ರೀ ಹಾಗೆ ಕುಡಿತೀವಿ ಅಂದ್ರೆ ನಮಗೆ ರೋಗ ರುಜಿನ ತರತ್ತೆ. ಚಂದ ಕುದಿಸ್ತೀವಿ ಅದು ಅದು ಹೋಗುತ್ತೆ. ಪೇಶಿನಿ ಚಂದ ಕುಟ್ತೀವಿ, ಚಂದಾಗಿ ಗ್ರೈಂಡ್ ಮಾಡ್ತೀವಿ, ಅಲ್ಲಿನೂ ಹೋಗುತ್ತೆ. ಸೊ ಹೀಗೆ ಎಲ್ಲವೂ ಆ ಭೋಜನ ಮಾಡುವಾಗ ಅನೇಕ ಖಂಡಿನಿ ಪೇಶಿನಿ ಚೂಳಿ ಆ ಬೆಂಕಿಯಲ್ಲಿ ಇಟ್ಟು ಬೇಯಿಸ್ತೀವಿ ಚೂಳಿ ಅಂತ ಹೇಳ್ತಾರೆ. ಆಮೇಲೆ ಉದಕುಂಬಿನಿ ನೀರಿಂದ ನೀರು ತರುವಾಗ ನೀರು ಕುದಿಸುವಾಗ ಮಾರ್ಜನಿ ಸಾರಿಸೋದು ಗೂಡಿಸೋದು ನಮ್ಮನೆ ಮಾಡ್ತೀವಲ್ಲ, ಎಲ್ಲವನ್ನು ಹೊರಗೆ ಹಾಕ್ತೀವಿ. ಎಷ್ಟು ಹಿಂಸೆ ಆಗತ್ತೆ! ಇದಕ್ಕೆ ಪಂಚಸೋನು ಅಂತ ಹೇಳ್ತಾರೆ. ಅಂದ್ರೆ ಪಂಚಸೋನಗಂದ್ರೆ ಐದು ರೀತಿಯಾದಂತ ನಮಗೆ ಪಾಪ ಪಾಪ ಸಾಧನ. ಊಟ ಮಾಡೋದು ಈ ಭೋಜನ ಅಂಬೋದು ಪಾಪ ಸಾಧನ ಅಂತಾನು ಹೇಳ್ಬೋದು. ಸೊ ಇದರ ತಿಳುವಳಿಕೆ ಬೇಕು. ಊಟ ಮಾಡುವ ಮೂಲಕ ಬರೀ ಊಟ ಮಾಡುವ ಮೂಲಕವಾಗ ಇನ್ನೊಂದು ಜೀವಕ್ಕೆ ಹಿಂಸೆ ಆಗತ್ತ ಅಂಬೋ ಪ್ರಜ್ಞೆ ವಿಶೇಷವಾಗಿ ನಮ್ಗೆ ವೈಷ್ಣವರಿಗೆ ಇದು ತುಂಬಾ ಇಂಪಾರ್ಟೆಂಟ್. ಏನು ಮಾಡೋದು ಏನು ಮಾಡೋದು ಅಂದ್ರೆ ದೇವರನ್ನ ಚಿಂತನೆ. ಅದಕ್ಕೇನ್ ಮಾಡೋದು ಅಂದ್ರೆ ಹೇಳ್ತಾರ, ಉಪವಾಸ ಪಾಪ ಸಾಧನ. ಭೋಜನ ಅಂಬೋದು ಪಾಪ ಸಾಧನ ಆದ್ರೆ ಆ ಪಾಪವನ್ನ ಹೇಗೆ ಕಳೆಯಬೇಕು? ಬದುಕಬೇಕಲ್ಲ, ನಾನು ಅನಿವಾರ್ಯ ಬದುಕಬೇಕಲ್ಲ ಅಂದ್ರೆ ಊಟ ಮಾಡೋದನ್ನ ಒಂದು ಯಜ್ಞ ಅಂತ ಮಾಡಿ. ಅಂದ್ರೆ ದೇವರು ಚಿಂತನೆ, ದೇವರ ನಿಯಮವೇ ಹೀಗೆ. ದೇವರು ಚಿಂತನೆ ಮಾಡಿ, ನಾನು ಸಾಧನೆ ಮಾಡ್ಲಿಕ್ಕೆ ಇದು ಎಲ್ಲವನ್ನೂ ದೇವರು ಕೊಟ್ಟಿದ್ದಾನೆ, ನನ್ನಿಂದ ಅದಕ್ಕೆ ಹಾನಿ ಆಗತ್ತೆ, ದೇವರೇ ಇದು ನೀನೇ ಮಾಡಿ ಮಾಡಿಸ್ತಾ ಇದ್ದೀಯ ಅಂತ ಅದನ್ನ ಯಜ್ಞ ರೂಪವಾಗಿ ಮಾಡಬೇಕು ಅಂತ. ಅದಕ್ಕೆ ಉಪವಾಸ ಅಂದ್ರೆ ಎರಡು ಅರ್ಥ. ಉಪವಾಸ ಅಂದ್ರೆ ಊಟ ಮಾಡದೇ ಇರೋದು ಅಂತ ಒಂದು ಅರ್ಥ. ಇನ್ನೊಂದು ಉಪ ಅಂದ್ರೆ ಸಮೀಪದಲ್ಲಿ, ವಾಸ ಅಂದ್ರೆ ದೇವರ ಹತ್ತಿರ. ನಾವು ಎತ್ತರ ಬನಂಜಾಚಾರ್ಯ ಹೇಳತ್ತರ, ನಾವು ಎತ್ತರ ಚಿಂತನೆ ಬರಬೇಕು, ಇದರಿಂದ ಹಾನಿಗಳಾಗತ್ತೆ ಅಂಬೋ ಚಿಂತನೆ. ಎತ್ತರದ ಹೈಯರ್ ಥಾಟ್ಸ್, ಹೈ ರೋಡ್ಸ್ ಅಂತ ಹೇಳ್ತೀವಲ್ಲ, ಹೈಯರ್ ಥಾಟ್ಸ್. ಹೈಯರ್ ಥಾಟ್ಸ್ ಹೇಗಿರ್ಬೇಕು? ಸೈಂಟಿಫಿಕ್ ಇದೆಲ್ಲ ಹೇಳ, ಅದು ಹೈಯರ್ ಥಾಟ್ ಇರ್ಬೋದು. ಆ ಸೋಷಿಯಲ್ ಮಾನವಿಕೆ ಇದೆಲ್ಲನೂ ಇರ್ಬೋದು. ಎತ್ತರ ಇರೋದು ಮಾತ್ರ ಇಂಪಾರ್ಟೆಂಟ್ ಇಲ್ಲ, ದೇವರಿಗೆ ಹತ್ತರ ಇರಬೇಕು. ಅದಕ್ಕೆ ಉಪ ಎತ್ತರ ಹತ್ತರ ವಾಸ ಇರೋದು. ದೇವರ ಹತ್ತರ ಏನಿರಬೇಕು? ನಮ್ಮ ಥಾಟ್ಸ್ ಅಂಡ್ ಮೈಂಡ್. ಯಜ್ಞ ಅಂದ್ರೆ ಶುದ್ಧೀಕರ ಮಾಡಿ, ಯಜ್ಞ ಎಂಬುವ ಹೆಸರು ದೇವರದೇ ಅಂದ್ರೆ ಶುದ್ಧೀಕರಣ ಮಾಡುವಂತ ಭಗವಂತ ವಾಯುದೇವರಲ್ಲಿ ಇದ್ದು ಶುದ್ಧೀಕರಣ ಮಾಡುವವನು. ನೀನೂ ನನಗೆ ಶುದ್ಧೀಕರ ಶುದ್ಧನಾಗೆ ಮಾಡು ಸ್ವಾಮಿ ಅಂತ ಆ ದೇವರ. ಅದೇ ಐದು ರೂಪಗಳು, ಐದು ರೂಪಗಳು, ಐದು ಬೆರಳು ಕೊಟ್ಟಿದ್ದಾನೆ. ಐದು ರೂಪಗಳನ್ನ ಚಿಂತನೆ ಮಾಡುತ್ತಾ ಒಂದು ತುತ್ತನ್ನ ಇಟ್ಟಾಗೆ ಹಾಗೆ ಚಿಂತನೆ ಮಾಡಿದ್ದಾಗ ಅದು ಏನಾಗತ್ತ? ಈ ಪಾಪ ಹೋಗತ್ತಂತ. ಸೊ ಪಾಪ ಸಾಧನವಾದಂತ ಈ ಭೋಜನಕ್ಕೆ ಇದಕ್ಕೆ ಪ್ರಾಯಶ್ಚಿತ ಏನು? ಉಪವಾಸ ಅಂತ. ನಿಜವಾಗಿ ಉಪವಾಸ ಮಾಡುವ ಮೂಲಕವಾಗಿ ಅನೇಕ ಪಾಪ ನಾವು ಏಕಾದಶಿ ಉಪವಾಸ ಮಾಡಿರ್ತೀವಿ, ಕೃಷ್ಣಾಷ್ಟಮಿ ಉಪವಾಸ, ಇದು ಕೃಷ್ಣ ಜಯಂತಿ ಉಪವಾಸ ಇದು ಮಾಡುವಾಗ ಉಪವಾಸದಿಂದ ಪಾಪಗಳೆಲ್ಲ ಹೋಗತ್ತೆ ಅಂತ ಹೇಳ್ತಾರೆ. ಇದು ಏನು ಉಪವಾಸ ಅಂದ್ರೆ ದಿನಾಗ್ಲೂ ಉಪವಾಸ ಇರಬೇಕು ಅಂತ ನೀವೆಲ್ಲ, ನಿತ್ಯ ಉಪವಾಸಿ ಅಂತ ಕೊಟ್ಟಿದ್ದಾರೆ. ನಿತ್ಯ ಉಪವಾಸ ಇರೋದು ತಪ್ಪು ಅಂತಾರೆ ಶಾಸ್ತ್ರಕಾರರು. ನೋಡಿ, ದಶಮಿ ಬಂದಾಗೆ ದಶಮಿ ಉಪವಾಸ ಮಾಡಿದ 108 ಪಾಪಗಳು ಅಂತ ಹೇಳ್ತಾರೆ ಅಲ್ವಾ? ಸೊ ನಿತ್ಯ ದಿನಾಗ್ಲೂ ಉಪವಾಸ, ಕಾಲ ಇಲ್ಲ, ದೇಶ ಇಲ್ಲ, ಕರ್ಮ ಇಲ್ಲ, ಏನು ಇಷ್ಟ ಮನಸ್ಸಿಗೆ ಬಂದಂತೆ ಉಪವಾಸ ಇರೋದು ಅದು ವಿಹಿತವಲ್ಲ ನಮಗೆ. ಯಾವ ದಿವಸದಲ್ಲಿ ಹೇಳಿದ್ದಾರೋ ಏಕಾದಶಿ, ಅವತ್ತು ಉಪವಾಸ ಮಾಡೋದು ಅಂದ್ರೆ ಊಟ ತಿಂಡಿ ಇಲ್ಲದೆ ಇರು. ಉಳಿದ ದಿವಸ ಏನ್ ಮಾಡೋದು ಪಾಪಕ್ಕೆ ಅಂದ್ರೆ ದೇವರ ಚಿಂತನೆ. ಇಲ್ಲಿ ಉಪವಾಸ ಅಂದ್ರೆ ಉಪವಾಸ ದೇವರ ಚಿಂತನೆಯಿಂದ. ಇದು ಯಜ್ಞ, ನಾನು ಊಟ ಮಾಡೋದು ಒಂದು ಯಜ್ಞ.
ದೇವರ ಚಿಂತನೆ ತಟ್ಟೆಯಲ್ಲಿ ಇರುವಂತದ್ದು ಅನಿರುದ್ಧ ನಾರಾಯಣನ ಚಿಂತನೆ. ನಮ್ಮ ಒಳಗೆ ಆ ಶಕ್ತಿಯನ್ನ ಕೊಟ್ಟು ಆ ಭೋಜನ ಶಕ್ತಿಯನ್ನ ಕೊಡುವಂತ ಸಂಕರ್ಷಣ ಪ್ರದ್ಯುಮ್ನ ಎಲ್ಲದಕ್ಕಿನ್ನ ಅವಕಾಶ ಕೊಡುವಂತ ವಾಸುದೇವ, ಎಲ್ಲ ನನಗೆ ತೃಪ್ತಿಯನ್ನ ಕೊಡುವವನು, ಜೀವಕ್ಕೆ ತೃಪ್ತಿಯನ್ನ ಕೊಡುವವನು ನಾರಾಯಣ. ಹೀಗೆ ಈ ಐ ಮೀನ್ ವಾಸುದೇವ ಸಂಘರ್ಷ ವಾಸ ಹೀಗೆ ದೇವರ ರೂಪಗಳನ್ನ ನಾವು ಸಮಸ್ತಿಯಾಗಿ ಚಿಂತನೆ ಮಾಡಿ ಊಟ ಮಾಡಿದ್ರೆ ಅದು ಯಜ್ಞ ಆಗತ್ತೆ, ಅದು ಅದೇ ಉಪವಾಸವು ಆಗತ್ತೆ ಅಂತ. ಇದನ್ನ ನಿತ್ಯ ಉಪವಾಸಿ ಅಂತ ಹೇಳ್ತಾರೆ. ನಿತ್ಯ ಉಪವಾಸಿ ಈ ಊಟ ಮಾಡುವಾಗ ಈ ಚಿಂತನೆ ಮಾಡಿದ್ರೆ ಏನಾಗತ್ತ, ಪಾಪಗಳು ಹೋಗತ್ತಂತಲ್ಲ, ಪಾಪ ಎಲ್ಲ ಹೋಗತ್ತಂತಲ್ಲ. ಪಾಪ ಹೋದಾಗ ಏನಾಗತ್ತ ನಮ್ಗೆ ಹೇಳ್ತಾರೆ, ಅಜೀರ್ಣ ಪ್ರಭಾ ರೋಗ ಅಂತ ಹೇಳುವಾಗ ಎಲ್ಲ ನಮ್ಗೆ ರೋಗ ಯಾಕೆ ಬರುತ್ತೆ, ಸರಿಯಾಗಿ ಜೀರ್ಣ ಎಲ್ಲೆಲ್ಲಿ ಹೇಗೆ ಆಗಬೇಕು ಅದು ಆಗದೇ ಇದ್ರೆ ರೋಗ ಅಂತ. ಬರೀ ಅಜೀರ್ಣ ಮಾತ್ರ ಅಲ್ಲ, ಅದಕ್ಕೆ ಕಾರಣ ಯಾಕೆ ಅಜೀರ್ಣ ಆಯ್ತು ಅದು ಏನೇನೋ ರೀಸನ್ ಹೇಳ್ತಾ ಹೇಳ್ತಾ ಹೋಗ್ಬೋದು. ಅದಕ್ಕೆ ಮೂಲ ಕಾರಣ ನಮ್ಮ ಪಾಪವೇ ಕಾರಣ. ರೋಗಕ್ಕೆ ಕಾರಣ ಏನು? ಪಾಪಗಳು. ಆ ಪಾಪಗಳಿದ್ರೆ ರೋಗ ಅಲ್ವಾ. ಈ ಪಾಪಗಳು ಇವಾಗ ಏನಾಯ್ತು, ನಿತ್ಯ ಉಪವಾಸ ಮಾಡೋ ಮೂಲಕವಾಗಿ. ನಿತ್ಯ ಉಪವಾಸ ಅಂದ್ರೆ ದಿನಾಗ್ಲೂ ಊಟ ಮಾಡುವಾಗ ದೇವರು ಚಿಂತನೆ ಮಾಡುತ್ತಾ ಇಲ್ಲಿ ಹೇಳಿರೋದು ಈ ಪರಿಯಲ್ಲಿ ಈ ರೀತಿಯಿಂದ ಚಿಂತನೆ ಮಾಡಿದ್ರೆ ಆ ಎರಡೇ ಐದು ನನಗೆ ನೆನಪು ಬರೆದಿಲ್ಲ ರೀ, ಏನ್ ಮಾಡೋದು ಅಂದ್ರೆ ಎರಡು ತಗೊಳ್ಳಿ, ಎರಡು ಆಗತ್ತಲ್ಲ, ಒಂದು ಏನು ಈಟರ್ ಅಂಡ್ ಈಟಬಲ್, ಎರಡೇ ತಾನೆ ಇದೆ ನಮ್ಮ ನಾವು ತಟ್ಟೆಯಲ್ಲಿ ಇರೋದು. ಎರಡು ಕಡೆನು ದೇವರೇ ನೀನೇ ನಿಂತಿದೀಯ, ನೀನು ಕೊಟ್ಟದ್ದು. ಆ ಸಿಂಪಲ್ ಆಗಿ ಇವರೆಲ್ಲ ಹೇಳ್ತಾರಲ್ಲ, ನೀನು ದೇವರು ಕೊಟ್ಟ ಅನ್ನ ಅಷ್ಟೇ ಅವ್ರು ಹೇಳ್ತಾರೆ. ನಾವು ಹೇಳೋದು ದೇವರು ಕೊಟ್ಟ ಅನ್ನ ಮಾತ್ರ ಇಲ್ಲ, ನಮ್ಮನ್ನು ನಮ್ಮ ಒಳಗೆ ಹೋಗಿ ನಮಗೆ ಉಣಿಸುವನು ಅವನೇ ಅಂತ ಚಿಂತನೆ ನಮ್ದು. ಸೊ ಎರಡು ಕಡೆ ಈ ಎರಡು ರೂಪ ಈ ಬಗೆಯ ರೂಪ ಅದು ಇದುಕೊಳ್ಳೋಣ ಅಂತ. ಇಂತು ದೇವರ ಚಿಂತನೆ ಎಷ್ಟೆಷ್ಟು ದಾಸರಿಗೆ ಹೇಳಿದ್ದಾರೆ, ಅದು ಉಪನಿಷತ್ತುಗಳಲ್ಲಿ ಬಂದಿರೋದು. ಈ ರೀತಿಯಿಂದ ಹೀಗೆ ಹೇಳಿದೆ ಮ್ಯಾಕ್ಸಿಮಮ್ ಫಲ ಬರುತ್ತೆ ನಮ್ಗೆ. ಹೀಗೆ ಚಿಂತನೆ ಮಾಡಿದ ಪಾಪ ಹೋಗುತ್ತೆ. ಪಾಪ ಎಷ್ಟು ಹೋಯಿತೋ ರೋಗಕ್ಕೆ ಪಾಪವೇ ಕಾರಣ. ಪಾಪ ಹೋಯಿತು ಅಂದ್ರೆ ಎಷ್ಟೆಷ್ಟು ಹೋಯ್ತೋ ರೋಗಗಳು ಕಡಿಮೆ ಆಗತ್ತಲ್ಲವ, ಅದನ್ನ ಇಲ್ಲಿ ಹೇಳ್ತಾರೆ. ಈ ಪರಿಯಲ್ಲಿ ಈ ಪರಿಯಲ್ಲಿ ಉಪನರ ನಿತ್ಯ ಉಪವಾಸಿ ನಿರಾಮಯ. ಆಮಯ ಅಂದ್ರೆ ರೋಗ, ನಿರಾಮಯ ಅಂದ್ರೆ ರೋಗ ಇರೋದಿಲ್ಲ. ಯಾಕೆ ರೋಗ ಇರೋದಿಲ್ಲ ಅದು ಹೇಳಿದ್ವಿಲ್ಲ, ನಿಷ್ಪಾಪಿ. ಪೂರ್ತಿ ನಾವು ನಿಷ್ಪಾಪಿಗಳು ಆಗೋದಿಲ್ಲ, ನಾವು ಮಾಡಿದ ಪಾಪಗಳು ಎಷ್ಟೋ ಇರುತ್ತೆ, ಎಷ್ಟೆಷ್ಟು ಪಾಪಗಳು ಕಡಿಮೆ ಆಗಬಹುದು ಅಷ್ಟೆಷ್ಟು ಕಡಿಮೆ ಮಾಡುತ್ತಾರೆ. ಸೊ ಅದಕ್ಕೆ ನಿಷ್ಪಾಪಿ. ಯಾವ ಯಾಕೆ ರೋಗ ಇಲ್ಲ, ವೈ ನಿಷ್ಪಾಪಿ, ದೇವರನ್ನ ಚಿಂತನೆ ಮಾಡುತ್ತಾ ಊಟ ಮಾಡಿದ್ದಾನೆ. ಯಾಕೆ ಸಿ ಪಂಚಸೂನ ಅಪರಾಧಗಳು ಆ ಪಾಪ ಬರಲ್ಲ, ಇದೇ ನಮ್ಗೆ ಹೆಂಗಸರಿಗೆ ಇದು ವೈಷದೇವ ಆಗತ್ತ. ಎಲ್ಲ ಕಡೆನು ಮಾಡಕ್ಕಾಗಲ್ಲ ರೀ, ನಮ್ಮ ಮನೇಲಿ ಅದು ಫೆಸಿಲಿಟಿ ಇಲ್ಲ, ಏನ್ ಮಾಡೋದು ಅಂದ್ರೆ ನೋಡಿ ದೇವರು ಎಷ್ಟು ಕರುಣ. ಅದಕ್ಕೆ ಅಂತ ವೈಷದೇವ ಮಾಡದೆ ಊಟ ಮಾಡಬಾರದು, ಅದಕ್ಕೆಲ್ಲ ಪ್ರಯತ್ನವೂ ಮಾಡಬೇಕು ಅನಿವಾರ್ಯವಾಗಿ. ನಮಗೆ ಮಾಡಕ್ಕಾಗದೆ ಇದ್ದ ಕಾಲದಲ್ಲಿ ಇದನ್ನ ನಾವು ಬಳಸಬಹುದು. ಇದನ್ನ ನಾವು ಈ ತರ ಚಿಂತನೆ ಮಾಡಿದ್ರೆ ಇದೇ ಒಂದು ವೈಷದೇವ ಆಗತ್ತೆ. ಅಂದ್ರೆ ಇಲ್ಲಿ ಏನು ಮಹತ್ವ ಅಂದ್ರೆ ಈ ಕಾಲದಲ್ಲಿ ಇವಾಗಲೂ ಸ್ಟಿಲ್ ಪಾಸಿಬಲ್ ಟು ಫೈಂಡ್ ವೇ ಟು ಡು, ನೀರಲ್ಲಿನೂ ಮಾಡ್ಬೋದು. ಈ ವಿ ಹ್ಯಾವ್ ದೇರ್ ಬಿ ಅನದರ್ 100 ಇಯರ್ಸ್, ಆವಾಗ ಏನು ಐಶ್ವರ್ಯವ ಏನು ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಮಂತ್ರಗಳು ಗೊತ್ತಾ ಏನು ಮಾಡೋಕ್ಕಾಗತ್ತೆ ಅಂದ್ರೆ ಈ ಚಿಂತನೆ. ಸೊ ದ ಸನಾತನ ಧರ್ಮ ಹೋಲ್ಡ್ಸ್ ಗುಡ್ ಫಾರ್ ಆಲ್ ಟೈಮ್ಸ್ ಅಂಡ್ ಆಲ್ ಪ್ಲೇಸಸ್. ಬೇಸಿಕ್ ಗ್ರಾಟಿಟ್ಯೂಡ್ ಫಾರ್ ದ ಒನ್ ಹೂ ಹ್ಯಾಸ್ ಗಿವನ್ ಮಾತ್ರ ಅಲ್ಲ, ಒಳಗೆ ಹೋಗಿ ಮಾಡಿಸುವನು ಅವನೇ, ಒಳಗೆ ಹೋಗಿ ಜೀವಕ್ಕೆ ಎಲ್ಲವನ್ನೂ ಜ್ಞಾನ ಕೊಟ್ಟು ಮೋಕ್ಷಕ್ಕೆ ಕರ್ಕೊಂಡು ಹೋಗುವನು ಅವನೇ ಅಂತ ಈ ಸಮಗ್ರ ಚಿಂತನೆ ಇದೆಲ್ಲ. ಇದು ಮಾಡೋ ಮೂಲಕವಾಗ ಪಾಪಗಳು, ಅನ್ನದಿಂದ ಬರುವಂತ ದೋಷಗಳು, ಅನ್ನದಿಂದ ಇದು ಮಾತ್ರ ದೋಷ ಇಲ್ಲ, ಅನೇಕ ದೋಷ. ಅನ್ನ ಗಳಿಸುವಾಗ ಎಷ್ಟೋ ದೋಷಗಳು ಇರಬಹುದು, ಅನ್ನವನ್ನ ಅವನು ಅಂಗಡಿಯಲ್ಲಿ ಮಾರಿದವನ ದೋಷ, ಎಷ್ಟೆಷ್ಟೆಷ್ಟೋ ದೋಷಯುಕ್ತ ಪಾಪವನ್ನೇ ಉಣ್ಣುತ್ತೀವಿ, ತುತ್ತು ತುತ್ತಿಗೆ ಪಾಪವನ್ನು ಉಣ್ಣುತ್ತೀವಿ ನಾವು. ಅದನ್ನ ಸುಲಭವಾಗಿ ಪರಿಹಾರ ಮಾಡೋದು ಈ ದೇವರ ಚಿಂತನೆ. ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾರ, ಯಾರು ಇದನ್ನ ಯಜ್ಞಶಿಷ್ಟಾಶಿನ ಇದನ್ನ ಯಜ್ಞ ಅಂತ ಬೇರೆ ಒಂದು ಇಲ್ಲ, ದೇವರಿಗೆ ಕೊಟ್ಟು ದೇವರು ನೀನು ಕೊಟ್ಟಿದ್ದು ಅಂತ ಚಿಂತನೆ ಮಾಡಿ ಊಟ ಮಾಡಿದ್ರೆ ಅದೇ ಯಜ್ಞ ಶೇಷ ಆಗತ್ತೆ, ಅದೇ ಯಜ್ಞ ಶೇಷ.
ದೇಹ ಕೃತಜ್ಞತೆಯಿಂದ ಉಂಡ್ರ ಅದೇ ಯಜ್ಞ ಶೇಷ ಆಗತ್ತೆ. ಈ ಕೊಟ್ಟು ಉಣ್ಣದೆ, ಕೊಟ್ಟು ಅಂದ್ರೆ ನೀನು ಕೊಟ್ಟದ್ದು ಅಂತ ತಿಳಿಯದೇ ಉಣ್ಣಬಾರದು, ತಿಳಿದು ಉಂಡ್ರ ನಮಗೆ ಅದೇ ಆ ದೋಷಗಳನ್ನ ನಿವಾರಣೆ ಮಾಡುತ್ತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾರ ನಿಷ್ಪಾಪಿ ಅದ್ವಾತ ನಿತ್ಯ ಮಹಾ ಸುಯಜ್ಞ. ಯಜ್ಞ ಮಾತ್ರ ಇಲ್ಲ, ಇದು ಯಜ್ಞ ಮಾತ್ರ ಇಲ್ಲ, ಭೋಜನ ಯಜ್ಞ ಮಾತ್ರ ಇಲ್ಲ, ಇದು ಸುಯಜ್ಞ ಆಯಿತು. ಸುಯಜ್ಞ ಅಂದ್ರೆ ತುಂಬಾ ಮಂಗಳಕರವಾದಂಥ ಯಜ್ಞ ಆಯಿತು, ಅದು ಮಾತ್ರ ಅಲ್ಲ ಮಹಾ ಸುಯಜ್ಞ ಆಯಿತು. ಅಂದ್ರೆ ಈ ಭೋಜನ ಯಜ್ಞ ಇದೆಲ್ಲ ಅದು ತುಂಬಾ ಇದಕ್ಕೆ ವಿಸ್ತಾರವಾಗಿ ಪ್ರಾಣಾಗ್ನಿ ಹೋತ್ರ ಅಂತ ಹೇಳಿ ತುಂಬಾ ಡೀಟೇಲ್ಸ್ ಇದೆ. ಎಷ್ಟೆಷ್ಟು ಮಾಡ್ತಾರೆ ಅಷ್ಟೆಷ್ಟು ಈ ಸುಳಾದಿಗಳು ಇದು ಇದೆ, ಪ್ರಾಣಾಗ್ನಿ ಹೋತ್ರ ಸುಳಾದಿ ಇದೆಲ್ಲ ಹೇಗೆ ಏನು ಡೀಟೇಲ್ಸ್ ಇಲ್ಲ ಹರಿಕಥಾಂಶದಲ್ಲಿ ನಮಗೆ ಮುಂದೆ ಬರುತ್ತೆ. ಇಷ್ಟು ಬೇಸಿಕ್ ಮಾಡಿದ್ರು ಅದು ಒಂದು ದೊಡ್ಡ ಯಜ್ಞ. ಬಿಕಾಸ್ ವಿ ಹಿ ನಮ್ಮ ಅಡ್ವಾಂಟೇಜಸ್ ದ ರಿಲೇಟಿವ್ ಕಾಲ ಕಲಿಯುಗದಲ್ಲಿ ಅದು ಈ ತರ ಪ್ರದೇಶಗಳಲ್ಲಿ ಈ ತರ ಚಿಂತನೆ. ಸೊ ರಿಲೇಟಿವ್ ಸ್ಕೋರಿಂಗ್ ಪುಷಸ್ ಅದು ರಿಯಲಿ ಮಹತ್ ಯಜ್ಞವೇ ಆಗ್ಬಿಡುತ್ತೆ. ನಿತ್ಯ ಮಹಾ ಸುಯಜ್ಞ ಆಚರಿಸಿದವನಾಗ್ತಿ. ಆ ಒಂದು ದೇವ ಯಜ್ಞ ಅಂದ್ರೆ ದೇವರ ಪೂಜೆ ಅಂತ, ದೇವರಿಗೆ ಒಂದು ಕೃತಜ್ಞತೆಯನ್ನ ಹೇಳೋದೇ ದೊಡ್ಡ ಪೂಜೆ. ಸೊ ಅವನು ಕೊಟ್ಟದ್ದು ಅಂತ ತಿಳಿಯೋದೇ ದೊಡ್ಡ ಪೂಜೆ, ನನ್ನದಲ್ಲ ಅವನು ಕೊಟ್ಟದ್ದು ಅವನು ಉಣಿಸ್ತಾನೆ, ಹೀಗೆ ಚಿಂತನೆ. ಮಹಾ ಸುಯಜ್ಞಗಳ ಆಚರಿಸಿದವನು ಪೋಪುದು ಇಪ್ಪುದು ಬಪ್ಪುದು ಅಂದ್ರೆ ಪೋಪುದು ಇಪ್ಪುದು ಬಪ್ಪುದು ಪೋಪುದು ಅಂದ್ರೆ ಆಲ್ ದ ಪಾಸ್ಟ್ ಥಿಂಗ್. ಇದು ಎಷ್ಟು ದೊಡ್ಡ ಮಹಾಯಜ್ಞ ಆಗತ್ತೆ ಅಂತ ಸಿಂಪಲ್ ಹೇಳ್ತಾ ಇದ್ದಾರೆ. ಈ ಕ್ಷಣದ ಈ ಇವಾಗ ತಿಳ್ಕೊಂಡಿವಿ ನಾವು, ಈ ಜನ್ಮದ್ರೆ ಇಷ್ಟು ಮುಂಚೆ ಎಷ್ಟೋ ಬಾರಿ ಊಟ ಒಂದು 3-4 ಅವರ್ಸ್ಗೆ ಒಮ್ಮೆ ಬಾಯಿಲಿ ಹಾಕ್ತಾನೆ ಬಂದಿದೀವಲ್ಲ. ಅದಕ್ಕೆ ಮುಂಚೆ ಅದಕ್ಕೆ ಹಿಂದೆ ಇನ್ನೂ ಜನ್ಮಗಳು ತಗೊಳ್ಳಿ, ಎಷ್ಟೆಷ್ಟು ಜನ್ಮಗಳು ಏನು ಮಾಡಿದ್ದೀವಿ ಏನು ಮಾಡಿಲ್ಲ ಗೊತ್ತಿಲ್ಲ, ಏನ್ ಮಾಡೋದಪ್ಪ ಇಷ್ಟು ಪಾಪ ಇದೆಲ್ಲ ಅಂದ್ರೆ ಪರವಾಗಿಲ್ಲ ಅಂತ. ಇವಾಗ ಊಟ ಮಾಡ್ತೀಯಲ್ಲ ಅದನ್ನ ಚಿಂತನೆ ಮಾಡಿ ಕೊಡು. ಪಾಸ್ಟ್ಗೆಲ್ಲ ಸೇರಿ ನಾಟ್ ಜಸ್ಟ್ ಎರಡೆ ಪಾಸ್ಟ್ ಪಾಸ್ಟ್ ಜನ್ಮಗಳು ಪೋಪುದು ಎಲ್ಲ ಪಾಸ್ಟ್ ಏನೇನು ಜನ್ಮ ಬಂತು ಏನೇನು ಆಹಾರ ಮಾಡಿದೇನೋ ಎಷ್ಟೆಷ್ಟು ಪಾಪದಿಂದ ಅದನ್ನು ಊಟ ಮಾಡಿದ್ದೇನೋ ಎಷ್ಟೆಷ್ಟು ಹಿಂಸೆ ಮಾಡಿ ಊಟ ಮಾಡಿದೇನೋ ಅದು ಎಲ್ಲವೂ ಇವಾಗ ಗೊತ್ತಾಯ್ತು ಸ್ವಾಮಿ ತಪ್ಪು ಅಂತ ಗೊತ್ತಾಯ್ತು. ಅದು ಪೋಪುದು ಇಪ್ಪುದು ಇವಾಗ ಇಷ್ಟು ಕೊಟ್ಟಿದೆಯಲ್ಲ ನನಗೆ ಇಷ್ಟು ತಟ್ಟೆಯಲ್ಲಿ ಇರುವಂತ ಎಲ್ಲ ಅನ್ನ ಪಾನ ಆ ಸಿಂಪಲ್ ಆಗಿ ಬಕ್ರಿ ಅಷ್ಟೇ ಏನಿದೆಯೋ ಅದನ್ನೇ ಇವಾಗ ಇರೋದು. ಅದು ಮಾತ್ರ ಅಲ್ಲ, ಈ ತಟ್ಟೆ ಕೊಟ್ಟಿದೀಯ ಊಟ ಮಾಡ್ಲಿಕ್ಕೆ, ಆ ಲೋಟ ಕೊಟ್ಟಿದಿ, ಕೂತ್ಕೊಳಕ್ಕೆ ಜಾಗ ಕೊಟ್ಟಿದೀಯಾ, ಕೈ ಬೆರಳುಗಳು ಕೊಟ್ಟಿದೀಯಾ, ಕಣ್ಣು ಕೊಟ್ಟಿದೀಯಾ, ಹಸಿ ಕೊಟ್ಟಿದೀಯಾ, ಇದೆಲ್ಲ ಕೊಟ್ಟಿದೀಯಲ್ಲ ಇವಾಗಿರೋದು. ಆಮೇಲೆ ನಾಳೆ ನಾಳೆ ಹೇಗಿರ್ತೀವೋ ನಮ್ಗೆ ಗೊತ್ತಿಲ್ಲ, ನೆಕ್ಸ್ಟ್ ಸೆಕೆಂಡ್ ಹೇಗಿರ್ತೀವೋ ಗೊತ್ತಿಲ್ಲ, ಯಾವ 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 ರೀತಿಯಿಂದ ಬಂದಿರುತ್ತೋ ಅದು ಗೊತ್ತಿಲ್ಲ, ದೇಹನೇ ಮರೆತು ಬಿಡಬಹುದು ನಾವು. ಸೊ ಅದನ್ನು ಸೇರಿಸಿ ಇವಾಗಲೇ ಕೊಡೋದು, ಹಿಂದೆ ಇವಾಗ ಮುಂದೆ ಪೋಪುದು ಇಪ್ಪುದು ಬಪ್ಪುದು ಎಲ್ಲ ನೀನೇ ನೀನೇ ಇದ್ದು ಮಾಡಿಸ್ತಾ ಇಂತ ಒಂದು ಶಾಟ್ ಅಲ್ಲಿ ಎಷ್ಟು ಸುಲಭ ನೋಡಿ, ಎಷ್ಟು ಸುಲಭವಾಗಿ ಹೇಳ್ತಾರೆ ದೇವರ ಚಿಂತನೆಗೆ. ಅದಕ್ಕೆ ಅವನಿಗೆ ಕರುಣಾಳು ಅಂತ ಹೇಳ್ತಾರೆ. ಪೋಪುದು ಇಪ್ಪುದು ಬಪ್ಪುದೆಲ್ಲ ಮಾಪತಿಗೆ, ಅದು ಲಕ್ಷ್ಮೀದೇವಿಯನ್ನ ಮರಿಬಾರ್ದು, ಎಲ್ಲ ಕೊಟ್ಟವಳು ಆ ಮೂಲ ಪ್ರಕೃತಿಯಿಂದಲೇ ಎಲ್ಲ ಜಡ ಎಲ್ಲವನ್ನು ಕೊಟ್ಟು ಅಭಿಮಾನವನ್ನ ಇಟ್ಟು ಇಷ್ಟು ಒಂದು ಮನಸ್ಸಲ್ಲಿ ಭಾವನೆಗಳನ್ನು ಇಟ್ಟು ಮಾಡುವಂತಹ ತಾಯಿ ಆ ರಮಾದೇವಿ. ಅವಳ ಪತಿ ನಾರಾಯಣ ರಮಾಪತಿಗೆ ಅಧಿಷ್ಠಾನ ಅಂದ್ರೆ ಎಲ್ಲವೂ ಅವನ ಅಧೀನವಾಗಿ ಆ ಎಲ್ಲದರಲ್ಲಿ ಅವನೇ ನಿಂತು ಮಾಡುತ್ತಾ ಇದ್ದಾನೆ. ಹಿಂದೆ ಯಾಕೆ ನಮ್ಗೆ ಬುದ್ಧಿ ಕೊಟ್ಟಿಲ್ಲ ಸರಿಯಾಗಿ, ಅದೇ ನಮ್ ಕರ್ಮಕ್ಕನುಗುಣವಾಗಿ ಹಾಗೆ ಕೊಟ್ಟಿದ್ದಾನೆ, ಇವಾಗ ಬುದ್ಧಿ ಕೊಟ್ಟಿದ್ದಾನಲ್ಲ ಮುಂದೇನೋ ಹಾಗೆ ಇರ್ಲಿ ಅಂತ ಪ್ರಾರ್ಥನೆ. ಸೊ ಪೋಪದಿಪ್ಪದ ಎಲ್ಲ ರಮಾಪತಿ ಅಧಿಷ್ಠಾನ ದೇವ ಅಂದ್ರೆ ದೇವರ ಅಧೀನವಾಗೆಲ್ಲ ಇದೆ ಅಂತ ತಿಳಿದು ನಾವು ಕೃಷ್ಣಾರ್ಪಣ ಅಂತ ಹೇಳಿದ್ದಾಗೆ ಅವನು ಕೃಪಾಪಯೋನಿದೆ, ಅವನು ಕರುಣಾ ಸಮುದ್ರ. ಅವನು ಏನ್ ಮಾಡ್ತಾನ, ಮಾತನ್ನ ಆಲಿಸುವನು, ನಮಗೆ ಒಲಿತಾನೆ, ನಮ್ಮ ಮಾತನ್ನ ಕೇಳ್ತಾನೆ, ನಮ್ಮ ಪ್ರಾರ್ಥನೆ ಮನಸ್ ಪ್ರಾರ್ಥನೆ ಹೇಗೆ ಬರುತ್ತೆ, ಮನಸ್ಸಿಟ್ಟು ಒಮ್ಮೆ 10 ಸೆಕೆಂಡ್ಸ್ ಮನಸ್ಸು ಸ್ವಲ್ಪ ಕರಗಿದಾಗೆ ಅದನ್ನ ಅವನು ಮತ್ತೆ ನಮ್ಮನ್ನ ಆಯ್ತು ಆಯ್ತು ನನ್ನ ರಕ್ಷಣೆ ಮಾಡ್ತೇನೆ ಉಳಿದೆಲ್ಲ ಹೋಗಲಿ ಅದೇನೋ ನಾನೇ ನೋಡ್ಕೊಳ್ತೀನಿ ಭರವಸೆ ಕೊಡ್ತಾನೆ ಕೃಷ್ಣ ಕೊಟ್ಟಿದ್ದಾನಲ್ಲ ಗೀತೆಯಲ್ಲಿ. ಸ್ವಯಂ ಮಾತನ್ನ ನಮ್ಮ ಮಾತನ್ನ ಆಲಿಸುವನು ಅಂದ್ರೆ ಕೇಳ್ತಾನಂದ್ರೆ ನಮಗೆ ಒಳ್ಳೇದು ಮಾಡ್ತಾನೆ, ನಮ್ಮನ್ನ ರಕ್ಷಣೆ ಮಾಡುತ್ತಾನೆ. ಹೇಗೆ, ಅವನು ಜನನಿ, ಅವನು ತಾಯಿ,
ತಾಯಿಗೆ ನಾವು ಎಷ್ಟು ಅಪಚಾರ ಮಾಡ್ತೀವಿ, ಇದ್ರು ತಾಯಿ ಮಾತಾಡ್ತು ಅಂದ್ರೆ ಸರಿ ಅಂತ ಹೇಳಲ್ಲ. ಇವನು ಈ ತಾಯಿ ಒಂದು ಜನ್ಮದ, ಇವನು ಯಾವಾಗಲೂ ಇವನೇ ತಾಯಿ. ಸೊ ಜನನಿಯಂತೆ ಅಂತ ನಮ್ಗೆ ಭರವಸೆ ಕೊಡ್ತಾರೆ. ಎಂಬಲ್ಲಿ ಕೃಷ್ಣ ಅರ್ಪಣ ಮಸ್ತು.